ಕೊರೋನಾ ನಿಯಂತ್ರಣಕ್ಕಾಗಿ ರಾಜ್ಯ ಸರ್ಕಾರ ಇಂದಿನಿಂದ ಲಾಕ್ಡೌನ್ ಅನ್ನು ಜಾರಿ ಮಾಡಿದ್ದು ಮುಳುಗಡೆ ನಗರಿ ಬಾಗಲಕೋಟೆಯಲ್ಲಿ ಹೇಗಿದೆ ಅನ್ನೋದರ ಕುರಿತು ನಮ್ಮ ಬಾಗಲಕೋಟೆ ಪ್ರತಿನಿಧಿ ಯಜುಗುಣ ಮಠಪತಿ ವಾಕ್ ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ಲಾಕ್ಡೌನ್ನ ಎಫೆಕ್ಟ್ ಮುಳುಗಡೆ ನಗರಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಅನ್ನೋ ಚಿತ್ರಣವನ್ನು ನಾನು ತೋರಿಸೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನನ್ನ ಹಿಂಭಾಗ ನೀವು ನೋಡ್ಬೋದು, ನಾನೀಗ ಬಾಗಲಕೋಟೆ ನಗರದ ಪ್ರಮುಖ ಬಸವೇಶ್ವರ ವೃತ್ತದ ಬಳಿ ಇದ್ದೀನಿ. ದೃಶ್ಯಾವಳಿಗಳಲ್ಲಿ ನೀವು ನೋಡ್ಬೋದು, ಪೊಲೀಸರನ್ನ ಲಾಠಿ ಹಿಡಿದು ಬೆಳಗ್ಗೆಯಿಂದಲೇ ಒಂದು ಫೀಲ್ಡ್ಗಿಳಿದಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಇವತ್ತಿನಿಂದ ಒಂದು ಕಠಿಣ ನಿಯಮಗಳನ್ನು ಪಾಲನೆಗಾಗಿ ಪೊಲೀಸರು ಲಾಠಿ ಹಿಡಿದು ಇವತ್ತು ರಸ್ತೆಗಿಳಿದಿರ್ತಕ್ಕಂಥದ್ದು. ಯಾಕಂತಂದರೆ ರಾಜ್ಯ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮವನ್ನು ಜಾರಿಗೊಳಿಸಲು ಬಾಗಲಕೋಟೆ ಜಿಲ್ಲಾ ಪೊಲೀಸರು ಕೂಡ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥ ಒಂದು ದೃಶ್ಯಾವಳಿಗಳನ್ನು ನೀವು ನೋಡ್ಬೋದು. ಎಲ್ಲ ಅಗತ್ಯ ಏನು ಒಂದು ವಸ್ತುಗಳ ಖರೀದಿಗಾಗಿ ಬರ್ತಕ್ಕಂಥ ಏನು ಒಂದು ವಾಹನಗಳಿವೆ ಅದು ಅತ್ಯವಶ್ಯಕ ಅಂತಂದರೆ ಏನು ಒಂದು ಆಸ್ಪತ್ರೆಗೆ ದಾಖಲಿಸೋದಾಗಿರ್ಬೋದು, ಮತ್ತು ಏನೊಂದು ಕೋವಿಡ್ ಕರ್ತವ್ಯಕ್ಕೆ ಹಾಜರಾಗ್ತಕ್ಕಂಥವ್ರಾಗಿರ್ಬೋದು, ಇವರನ್ನು ಹೊರತುಪಡಿಸಿ ಬೇರೆ ಯಾವ ಒಂದು ಖಾಸಗಿ ವಾಹನಗಳು ಕೂಡ ಒಂದು ರಸ್ತೆಗೆ ಇಳದೇ ಇರತಕ್ಕಂಥ ಒಂದು ನಿಟ್ಟಿನಲ್ಲಿ ಕ್ರಮ ವಹಿಸ್ತಿರ್ತಕ್ಕಂಥದ್ದು. ಎಲ್ಲ ಬರ್ತಕ್ಕಂಥ ವಾಹನಗಳಲ್ಲಿ ಇರತಕ್ಕಂಥ ಏನು ಒಂದು ಆಸ್ಪತ್ರೆ ಆಗಿರ್ಬೋದು, ಬೇರೆ ಇಲಾಖೆಗಳಿಗೆ ಕೆಲಸಕ್ಕೆ ಹೋಗ್ತಕ್ಕಂಥ ಏನು ಒಂದು ನೌಕರರಿದ್ದಾರೆ ಅವರ ಐ ಡಿ ಕಾರ್ಡ್ಗಳನ್ನು ಪರಿಶೀಲಿಸಿ ಅವರನ್ನು ಕಳಿಸಿಕೊಡ್ತಿರ್ತಕ್ಕಂಥದ್ದು. ಏನು ಬೇಕಾಬಿಟ್ಟು ರಸ್ತೆಗೆ ಇಳಿತಕ್ಕಂಥ ಏನು ಒಂದು ಬೈಕ್ ಸವಾರರಿದ್ದಾರೆ ಅವರನ್ನು ಹಿಡಿದು ಅವರಿಗೆ ಲಾಠಿ ರುಚಿ ತೋರಿಸ್ತಕ್ಕಂಥ ಒಂದು ಕೆಲಸಕ್ಕೆ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಒಂದು ದಿನದಿಂದ ದಿನಕ್ಕೆ ಒಂದು ಕೊರೋನಾ ಸೋಂಕಿತರ ಸಂಖ್ಯೆ 1600-1600ವರೆಗೆ ಏರ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ಜಿಲ್ಲಾಡಳಿತದ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರೆ ಇದು ಏನು ಒಂದು ಅನವಶ್ಯಕವಾಗಿ ರಸ್ತೆಗೆ ಬಂದಿರತಕ್ಕಂಥ ಒಂದು ಖಾಸಗಿ ವಾಹನ, ಈ ವಾಹನವನ್ನು ಪರಿಶೀಲನೆ ಮಾಡ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಒಂದು ಏನು ಸಿಮಿ ಲಾಕ್ಡೌನ್ನ ಎಫೆಕ್ಟ್ ಜೋರಾಗಿದೆ ಅಂತಲೇ ಹೇಳ್ಬೋದು. ಏನು ಒಂದು ಬೇಕಾಬಿಟ್ಟು ರಸ್ತೆಗೆ ಇಳಿತಕ್ಕಂಥ ಒಂದು ಬೈಕ್ ಸವಾರರಿಗೆ ಪೊಲೀಸರು ಲಾಠಿ ರುಚಿಯನ್ನು ತೋರಿಸ್ತಾ ಇದ್ದಾರೆ. ಜೊತೆಗೆ ಅಗತ್ಯ ವಸ್ತುಗಳ ಖರೀದಿಗಾಗಿ ಬೆಳಗ್ಗೆ 6ರಿಂದ 10 ಗಂಟೆವರೆಗೆ ಕಾಲ್ನಡಿಗೆಯಲ್ಲಿಯೇ ಅವರ ಸಮೀಪದ ಒಂದು ಅಂಗಡಿಗಳಿಗೆ ಪರವಾನಿಗೆ ಪಡೆದಿರತಕ್ಕಂಥ ಅಂಗಡಿಗಳಿಗೆ ತೆರಳಿ ಏನು ಸಾಮಾಜಿಕ ಅಂತರದೊಂದಿಗೆ ತಮ್ಮ ಅಗತ್ಯ ವಸ್ತುಗಳನ್ನು ಖರೀದಿಗೆ ಒಂದು ಅವಕಾಶವನ್ನು ಜಿಲ್ಲಾಡಳಿತ ಮಾಡಿಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಾದಂಥ ಬೆಳಗ್ಗೆ 6ರಿಂದಲೇ ಒಂದು ಪೊಲೀಸರು ಫೀಲ್ಡಿಗೆ ಇಳಿದಿರ್ತಕ್ಕಂಥದ್ದು, ಅನವಶ್ಯಕವಾಗಿ ರಸ್ತೆಗೆ ಇಳ್ತಕ್ಕಂಥ ವಾಹನ ಸವಾರರಿಗೆ ಲಾಠಿ ರುಚಿ ತೋರಿಸ್ತಿರ್ತಕ್ಕಂಥದ್ದು. ಬಾಗಲಕೋಟೆಯಿಂದ ನಿಜಗುಣ ಮಠಪತಿ, ಪವರ್ ಟಿವಿ, ಬಾಗಲಕೋಟೆ.